அட்டை பண்ற ಇವತ್ತೇನ ಬರ್ತಾರೆ ಆಚರಿಸ್ತಿದ್ರೆ ಎಲ್ಲ ನಮ್ಮ ಮುಖಂಡರು ಸೇರಿ ಎಲ್ಲ ಮೂಲಭೂತವಾಗಿ ಏನೇನು ಮಾತಾಡಬೇಕು ಎಲ್ಲಾನು ಒಂದು ಎರಡು ಲಾರಿ ಕರೆಸುವಂತ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಮ್ಗೆ ಬಹಳ ಸಂತೋಷ ಆಗಿದೆ. ಅಲ್ಲಿನ ಜನಗಳಿಂದ ನಾವು ಇದೀವಿ, ಅವ್ರ ಕಷ್ಟಕ್ಕೆ ನಾವು ಆಗ್ತೀವಿ ಅಂತ ವಿಶೇಷವಾಗಿ ಮಳೆ ಹಾನಿಯಿಂದ ಬಹಳಷ್ಟು ಕಡೆ ಬೆಳಗಾವಿ ಇರ್ಬೋದು, ಮಡಿಕೇರಿ ಇರ್ಬೋದು, ಎಲ್ಲ ಕಡೆ ಹಾನಿಯಾಗಿದೆ. ಆ ದೃಷ್ಟಿಯಿಂದ ಭಗವಂತನ ಆಂಜನೇಯನ ಪೂಜೆ ಮಾಡಿ ಸಂತ್ರಸ್ತರಿಗೆ ಏನು ದಿನಬಳಕೆಯ ವಸ್ತುಗಳನ್ನು ಬೇಕು ಅಂತೇಳಿ ನಮ್ಮ ಕಾರ್ಪೇಟರ್ ಅಂತ ಹನುಮಂತವರು ಹುಟ್ಟುಹಬ್ಬವನ್ನ ಈ ರೀತಿ ಆಚರಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಏನೇನು ಅವ್ರಿಗೆ ಅವಶ್ಯಕತೆ ಇದೆ ಎಲ್ಲ ವಸ್ತುಗಳನ್ನ ಇವತ್ತಿನ ಬಹಳ ವಿಶೇಷವಾಗಿ ಅವರಿಗೆ ಅಡುಗೆ ಮಾಡ್ಕೊಳ್ಳಕ್ಕಾಗುವಂತಹ ಪಾತ್ರೆ ಸಾಮಾನುಗಳನ್ನ, ಬಕೆಟ್ಗಳನ್ನ, ಚಾಪೆಗಳನ್ನ ಮತ್ತು ಮಕ್ಕಳಿಗೆ ಉಡುಪುಗಳನ್ನ ಇವತ್ತಿನ ಒಳ್ಳೆ ಬ್ರ್ಯಾಂಡೆಡ್ ಎಲ್ಲ ಹೋಗಿ ಯಾವ್ದೋ ತರದ ತಂದಿಲ್ಲ, ಒಳ್ಳೆ ಕಂಪನಿಯ ಒಳ್ಳೆ ಬ್ರ್ಯಾಂಡೆಡ್ ಮೆಟೀರಿಯಲ್ನ ಅವರು ಮಳೆಯಲ್ಲಿ ತೊಂದರೆಗೆ ಸಿದ್ಧಾಕೊಂಡಿರೋದು ಅದು ನಮ್ಮ ಕಡೆಯವ್ರೆ ಅಂತೇಳಿ ಬಹಳ ಪ್ರೀತಿಯಿಂದ ಅವರಿಗೆ ಸಹಾಯ ಮಾಡ್ತಿಲ್ಲ. ನಮ್ಮ ಕರ್ತವ್ಯ ಮತ್ತು ಕಾವೇರಿಯಿಂದ ನಾವೆಲ್ಲ ಜೀವನವನ್ನ ಮಾಡ್ತೀವಿ. ಕಾವೇರಿ ನೀರಿಲ್ಲ ಅಂದ್ರೆ ಬೆಂಗಳೂರಿಲ್ಲ. ಅಂಥದ್ರಲ್ಲಿ ನಾವೆಲ್ಲರೂ ಅವರ ಸೇವೆ ಮನೋಭಾವದಿಂದ ಇವತ್ತು ಈ ಕಾರ್ಯಕ್ರಮವನ್ನ ನಮ್ಮ ಹನುಮಂತವರು ಹಮ್ಮಿಕೊಂಡಿದ್ದಾರೆ. ನನ್ನ ಹುಟ್ಟಳಿಯ ಎಲ್ಲ ಮುಖಂಡರು ಶ್ರದ್ಧೆಯಿಂದ ಈ ಪ್ರೋತ್ಸಾಹವನ್ನ ಕೊಡ್ತಾರೆ. ಕೊಟ್ಟಿದ್ದಾರೆ ಅದು ಸಾಕಾಗ್ತಿಲ್ಲ, ಜಾಸ್ತಿ ಡಿಮ್ಯಾಂಡ್ ಇಟ್ಟಿದ್ದಾರೆ. ಅಲ್ಲಿ ಮುಖ್ಯಮಂತ್ರಿಗಳು ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಎಲ್ಲವನ್ನ ಸ್ಪೀಡ್ ಆಗಿದೆ.